ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಬಹುಮಾನವಾಗಿ ಲಭಿಸುವ ಆ ರಾಜ್ಯ ರೇ ಪುಟ ಫೈವ್ ಜೀರೋ ಫೋರ್ ಸೆವೆನ್ ಪುಟದ ಸಂಖ್ಯೆ ನೂರ ಇಪ್ಪತ್ತೈದು ನೂರ ಇಪ್ಪತ್ತಾರು ಬಹು ಅಮೂಲ್ಯವಾದ ಒಂದು ಮುತ್ತು ನಮ್ಮ ರಕ್ಷಕನ ದಿನಗಳಲ್ಲಿ ಮುತ್ತುಗಳನ್ನು ಆಭರಣಗಳಲ್ಲಿ ಬಹು ಅಮೂಲ್ಯವಾದುದೆಂದು ಹಾಗೂ ಬಯಸತಕ್ಕದ್ದು ಆಗಿರುವುದೆಂದು ಪ್ರಸ್ತುತಪಡಿಸಲಾಗುತ್ತಿತ್ತು ಆ ಮುತ್ತುಗಳು ದೊಡ್ಡದಾದಷ್ಟು ಹಾಗೂ ಅತಿ ಹೆಚ್ಚು ದಾದದಷ್ಟು ಅದಕ್ಕೆ ಅಧಿಕ ಬೆಲೆ ಇರುತ್ತಿತ್ತು ಆ ದಿವ್ಯ ಬೋಧಕನು ಪ್ರಚಲಿತವಾಗಿದ್ದ ಈ ಸಂಗತಿಯನ್ನು ಆಧಾರ ಮಾಡಿಕೊಂಡು ಪರಲೋಕ ರಾಜ್ಯದ ಮೌಲ್ಯದ ವಿಷಯವಾಗಿ ಪಾಠವನ್ನು ಬೋಧಿಸುತ್ತಿದ್ದನು ಆ ಮುತ್ತಿನ ವ್ಯಾಪಾರಿಯು ಎಲ್ಲ ವಿಧದಲ್ಲಿಯೂ ಬಹು ಉತ್ಕೃಷ್ಟವಾದ ಒಂದು ಮುತ್ತನ್ನು ಕಂಡುಕೊಂಡು ಆ ಮುತ್ತಿನ ಒಡೆಯನಾಗಲು ತಾನು ಪಡೆದಿರುವುದೆಲ್ಲವನ್ನು ಕೊಟ್ಟು ಬಿಡುವುದು ಬಹು ಅಲ್ಪವೆಂದು ಎನಿಸಿದ್ದನು ಇದು ಪರಲೋಕ ರಾಜ್ಯದ ಮತ್ತು ಅದರ ಪ್ರಭಾವ ಮಾನ ನಿರ್ಲಯತ್ವಗಳ ಮೌಲ್ಯದ ಬಗ್ಗೆ ವಿವರಣೆ ನೀಡುತ್ತದೆಂದು ಒಡೆಯನು ಹೇಳಿ ತನ್ನೊಡನೆ ಇದರಲ್ಲಿ ಪಾಲನ್ನು ಹೊಂದಲು ಆಯಲ್ಪಟ್ಟ ಭಕ್ತರಾದ ಚಿಕ್ಕ ಹಿಂಡಿಗೆ ಆಹ್ವಾನಿಸುತ್ತಿರುವುದಾಗಿ ನುಡಿದಿದ್ದನು ಇದಕ್ಕೆ ಸೂಕ್ತವಾದ ಬೆಲೆ ಕಟ್ಟುವವರು ತಾವು ಇದರ ಬಗ್ಗೆ ಎಷ್ಟು ಮನಸ್ಸುಳ್ಳವರಾಗಿರುವರಾಗಿರುವರೆಂಬುವುದನ್ನು ಹಾಗೂ ಆ ಬೆಲೆಯನ್ನು ಕೊಡುವುದಕ್ಕೆ ಹರ್ಷವುಳ್ಳವರಾಗಿರುವರೆಂಬುವುದನ್ನು ಹೇಳುವ ಮೂಲಕ ತಮ್ಮ ಪ್ರಶಂಸೆಯನ್ನು ತೋರಿಸುವವರಾಗಿದ್ದಾರೆ ಒಬ್ಬನು ಐಶ್ವರ್ಯವಂತ ಇಲ್ಲವೇ ಬಡವನಾಗಿರಬಹುದು ಕಲಿತವನು ಅಥವಾ ಕಲಿಯ ಕಲಿತವನಲ್ಲದವನಾಗಿರಬಹುದು ಪ್ರಭಾವಿ ಅಥವಾ ಇಲ್ಲದವನಾಗಿರಬಹುದು ಹೀಗಿದ್ದರೂ ಈ ರಾಜ್ಯದ ವಿಷಯವಾಗಿರುವ ಬಹು ಅಮೂಲ್ಯ ಮುತ್ತಿನ ಬೆಲೆಯು ತನ್ನದೆಲ್ಲವನ್ನೂ ಅರ್ಪಿಸುವುದನ್ನು ಒಳಗೊಂಡಿರುವುದು ಅದು ಇದ ಇದಕ್ಕಿಂತಲೂ ಕಡಿಮೆಯಾಗಿರಲು ಸಾಧ್ಯವಿರುವುದಿಲ್ಲ ಲೋಕದಲ್ಲಿ ಅತಿ ಐಶ್ವರ್ಯವಂತನಾಗಲಿ ಅಥವಾ ಬಹು ಪ್ರಭ ಪ್ರವಿತ್ ಪ್ರತಿಭೆಯುಳ್ಳವನಾಗಲಿ ತನ್ನ ಸೊತ್ತಿನಲ್ಲಿ ಒಂದು ಅಣುವನಷ್ಟನ್ನಾದರೂ ಹಿಡಿದಿಟ್ಟುಕೊಂಡಲ್ಲಿ ತನಗೆ ಆ ರಾಜ್ಯದಲ್ಲಿ ಸೇರಿ ಬಹುಪಾಲು ಹೊಂದಲು ಸಾಧ್ಯವಾಗದು ಆ ರಾಜ್ಯವನ್ನು ಪಡೆಯಲು ತೆರಬೇಕಾದ ಬೆಲೆಯು ಮರಣದ ಪರ್ಯಂತರವಾದ ತ್ಯಾಗ ಮತ್ತು ಇದಕ್ಕೆ ಕಡಿಮೆಯಾದುದರ ಮೂಲಕವಾಗಿ ಇದನ್ನು ಪಡೆಯಲು ಸಾಧ್ಯವಾಗದು ಹಾಗೂ ನಮ್ಮ ತ್ಯಾಗವು ದೇವರ ದೃಷ್ಟಿಯಲ್ಲಿ ನಮ್ಮ ವಿಮೋಚಕನು ಕಲ್ವಾರಿಯಲ್ಲಿ ಪೂರ್ಣಗೊಳಿಸಿದ ತನ್ನ ಅಮೂಲ್ಯವಾದ ಯಜ್ಞಪಲದ ಮೂಲಕವಾಗಿ ಮೊದಲು ಅಂಗೀಕಾರವಾಗದ ಹೊರತು ಬೇರೆ ಯಾವ ವಿಧವಾದ ತ್ಯಾಗವು ನಮಗೆ ಈ ರಾಜ್ಯದಲ್ಲಿ ಒಂದು ಪಾಲನ್ನು ಒದಗಿಸಿಕೊಡಲು ಸಾಧ್ಯವಾಗದು